ನಮಸ್ಕಾರ ಸ್ನೇಹಿತರೆ, ಪನೀರ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಆ್ಯಂಡ್ ಡಿಫ್ರೆಂಟ್ ಸ್ಟೈಲಲ್ಲಿ ಅಂತ ನೋಡೋಣ. ಸಿಂಪಲಾಗಿರೋಂಥ ಸ್ನ್ಯಾಕು ಟಕ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ಮಿಕ್ಸಿಂಗ್ ಬೌಲಲ್ಲಿ ನಾನು ಮಯೋನೀಸ್ ತೊಗೊಂಡಿದ್ದೀನಿ, ಇದಕ್ಕೆ ಟೊಮೆಟೊ ಕೆಚಪ್ ಸ್ವಲ್ಪ ಮತ್ತು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತ ಇದ್ದೀನಿ. ಸೊ ಇದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಸ್ ಹಾಕ್ಕೋಬೋದು. ಆ್ಯಂಡ್ ಕೆಚಪ್ ಸ್ವೀಟಿಷ್ ಇರುತ್ತೆ, ಸೊ ಅದನ್ನು ನಿಮ್ಮ ಟೇಸ್ಟ್ ಪ್ರಕಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದಕ್ಕೆ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಲೇಯರ್ಸ್ ಬಿಡಿಸಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಕ್ಯೂಬ್ಸ್ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಮತ್ತು ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋಂಥ ಪನೀರ್ಸ್ನ ಹಾಕಿ ಸ್ವಲ್ಪ ಆರಿಗೆನೋ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಟೇಸ್ಟ್ ಕೊಡೋದೇ ಈ ಮಯೋ ಸಾಸ್. ನಾವು ಫಸ್ಟಲ್ಲಿ ಏನು ಪ್ರಿಪೇರ್ ಮಾಡಿದ್ವು ಅದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಜ್ಯೂಸಿ ಜ್ಯೂಸಿ ಆಗಿರುತ್ತೆ. ಆ್ಯಂಡ್ ಎಲ್ಲ ವೆಜಿಟೇಬಲ್ಸು ಹಾಕಿರೋದ್ರಿಂದ ಟೇಸ್ಟಿನು ಟೇಸ್ಟಿ. ಬ್ರೆಡ್ ತೊಗೊಳ್ಳಿ, ವೈಟ್ ಬ್ರೆಡ್ ತೊಗೊಂಡಿದ್ದೀನಿ, ನೀವು ವೀಟ್ ಬ್ರೆಡ್ ಕೂಡ ತೊಗೋಬೋದು. ಇದರದ್ದು ಸೈಡ್ಸ್ ಎಲ್ಲ ಚಾಪ್ ಮಾಡ್ಕೊಂಡ್ಬಿಡೋಣ, ನಮಗೆ ಸೈಡ್ಸ್ ಬೇಡ. ಇದರಲ್ಲಿ ಬೇಕಂದರೆ ನೀವು ಇಟ್ಕೋಬೋದು, ಇದು ವೇಸ್ಟ್ ಆಗೋಲ್ಲ. ಬ್ರೆಡ್ ಕ್ರಮ್ಸ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನೀವು ಸೇವ್ ಮಾಡ್ಕೋಬೋದು. ಈಗ ಈ ಬ್ರೆಡ್ ಸ್ಲೈಸ್ ಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಪನ್ನೀರ್ ವೆಜಿ ಮಿಶ್ರಣನ ಯೂನಿಫಾರ್ಮಾಗಿ ಹಾಕಿ ಒಂದು ತಿಕ್ ಲೇಯರ್ ಹಾಕಿ, ದೊಡ್ಡ ದೊಡ್ಡಾಗಿ ಇರಲಿ, ವೆಜಿಟೇಬಲ್ಸು ಕಚ್ಕೊಂಡು ತಿಂದಾಗ ಬಾಯಿಗೆ ಚೆನ್ನಾಗಿ ಸಿಕ್ಕಲಿ. ಆ್ಯಂಡ್ ಇಲ್ಲಿನೂ ಅಷ್ಟೇ, ದಪ್ಪನಾದ ಲೇಯರಾಗಿ ಅರೇಂಜ್ ಮಾಡಿ. ಇದ್ರ ಮೇಲೆ ಚೀಸ್ ಎಫೆಕ್ಟ್ ಕೊಡೋಕ್ಕೆ ಒಂದು ಚೀಸ್ ಸ್ಲೈಸ್ ಇಟ್ಟು ಇನ್ನೊಂದು ಬ್ರೆಡ್ ಸ್ಲೈಸ್ನ ಕ್ಲೋಸ್ ಮಾಡಿ. ಈಗ ಇದನ್ನು ಗ್ರಿಲ್ ಮಾಡೋ ಸಮಯ. ಒಂದು ಸ್ಯಾಂಡ್ವಿಚ್ ಗ್ರಿಲ್ಲರಲ್ಲಿ ಈ ಥರ ಎಲ್ಲ ಸೆಟ್ಸು ಮಾಡಿಕೊಂಡು ಅದನ್ನಿಟ್ಟು ಮೇಲೆ ಸ್ವಲ್ಪ ಬೇಕಾದರೆ ಬಟರ್ ಅಥವಾ ತುಪ್ಪ ಹಾಕಿ ಗ್ರಿಲ್ ಮಾಡ್ಬೋದು. ಇದು ಗ್ರಿಲ್ ಆಗಿರೋಂಥ ಸ್ಯಾಂಡ್ವಿಚ್ ಎಷ್ಟು ಚೆನ್ನಾಗಿದೆ ನೋಡಿ. ಚೀಸ್ ಹಾಕಿರೋದ್ರಿಂದ, ಆ ಮಯೋ ಹಾಕಿರೋದ್ರಿಂದ ಡಬಲ್ ಚೀಸ್ ಬಸ್ಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿ.